ಯಾವುದು ಮೈಸೂರೇ ವಿದ್ಯಾರಣ್ಯಪುರಂ ಅಶೋಕಪುರಂ ಅಲ್ಲಿ ಯಾರು ಕೇಳ್ತಾನೆ ಇಲ್ಲ ಏನಕ್ಕಂದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಯಾರು ರಾಮದಾಸ್ ಅವರು ಯಾರು ಕೇಳ್ತಾನೆ ಇಲ್ಲ ಏನಕ್ಕಂದ್ರೆ ಅವ್ರದ್ದು ಲೆಟ್ರ್ ಐತೆ ನಂದು ಅವರು ರಾಮದಾಸ್ ಅವರು ಹೇಳಿದ್ದು ಏನು ಗೊತ್ತಾ ಲೆಟ್ರ್ ಕೊಟ್ಟೋದೆ ಬೇರೆ ಇನ್ನೂ ಮನೆ ಗಂಡನೂ ಕೊಟ್ಟಿಲ್ಲ ಅದು ಸುಮ್ಮನೆ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗ್ಬಿಟ್ಟಿದ್ದೆ ನಾನು ಎಷ್ಟಂತ ಓದಲಿ ನಾನು ಓದಿ ಓದಿ ಸಾಕಾಗ್ಬಿಟ್ಟಿದ್ದೆ ಈ ಜೀವನನೇ ಬೇಡ ಸುಮ್ಮನೆ ಹೋಗಿ ಮಸಾಂಡಲ್ಲಾದ್ರು ಮಲ್ಕೊಂಡ್ರೆ ಅದು ಎಷ್ಟೋ ಹೇಳ್ತದೆ ಸುಮ್ಮನೆ ಅದು ಕೈಕಾಲು ಚೆನ್ನಾಗಿದ್ದರೆ ಏನೋ ಒಂದು ಹೇಳ್ಬೋದು ಈ ಪೊಲೀಸ್ ಅವ್ರು ಹಿಡಿತಾರೆ ಅದು ಡಿ ಎಲ್ಲಿಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಸುಮ್ಮನೆ ಅದು ಅವ್ರಿಗೆ 100 ₹200 ಕೊಟ್ಟರೆ ಅವ್ರದ್ದು ಬಿಟ್ಬಿಡ್ತಾರೆ ಅದು ಯಾಕೆ ಅದು ಸುಮ್ಮನೆ ಅದು ಮಾಡಿದ್ರೆ ಎಲ್ಲರೂ ಒಂದೇ ವ್ಯಕ್ತಿಯಾಗಿ ಮಾಡಬೇಕು ನಮಗೇನೋ ಆ ಥರ ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾನೂ ಇಲ್ಲ ಕೆಲಸ ಅದು ಯಾವುದಾದ್ರು ಒಂದು ಬಿಸ್ನೆಸ್ ಅದು ಕೊಡಿ ಇಲ್ಲ ಯಾವುದಾದ್ರು ಮನೆ ಅದು ಕೊಡಿ ಇಲ್ಲ ಮನೆ ಇಲ್ದಿರೋರಿಗೆ ನಾನೇ ನೋಡಿದ್ದೆನಲ್ಲ ರೈಲ್ವೆ ಸ್ಟೇಷನಲ್ಲಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಬಿ ಆ ಥರ ಮನೆ ಇಲ್ದಿರೋರಿಗೆ ಪಾಪ ಅವ್ರಿಗಾದ್ರು ಕೊಡಿ ನೀವು ಏನು ಇದೇ ರಿಕ್ವೆಸ್ಟೇ ಇಲ್ಲ ಒಟ್ಟಿನಲ್ಲಿ ಅದೊಂದು ಕಾರಣ ಇವಾಗ ನಾನೇ ಈ ಆಟೋ ಒಂದು ಕಲ್ತಿರೋದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಇಲ್ಲ ಆಟೋ ಕಲ್ತಿರಲಿಲ್ಲ ಅಂದರೆ ನಾನೇ ಮನೆಯಲ್ಲಿ ಬಿತ್ತಾಯಿದ್ದೆ ಅಲ್ವಾ ಏನಕ್ಕಂದ್ರೆ ನನಗೂ ಗೊತ್ತೋದು ಏನಕ್ಕಂದ್ರೆ ಅವ್ರದ್ದು ಅವರು ಏನಾಗೈತೆ ಅದು ನನಗೂ ಗೊತ್ತಿಲ್ಲ ಅದು ಒಟ್ಟಿನಲ್ಲಿ ನಾನು ಕೇಳ್ಕೊತಾ ಅದು ಒಟ್ಟಿನಲ್ಲಿ ಯಾರಿಗೂ ಏನಾದರೂ ಮಾಡಿ ಒಟ್ಟಿನಲ್ಲಿ ಎಲ್ಲರಿಗೂ ಒಂದೇ ಥರ ನೋಡಬೇಕದು ಸುಮ್ಮನೆ ಅದು ಅವ್ರಿಗೂ ಒಂಥರ ಅವ್ರಿಗೂ ಒಂಥರ ಸುಮ್ಮನೆ ಅದು ಏನು ಕೂಯ್ದು ಏನು ಎಲ್ಲರಿಗೂ ಒಂದೇ ಥರ ಬ್ಲಡ್ಡು ಸುಮ್ಮನೆ ಅದು ಒಂದೊಂದು ತಲೆ ಒಂದೊಂದು ಥರ ಇರ್ತದೆ ಸುಮ್ಮನೆ ಅವ್ರಿಗೊಂದು ತಲೆ ಇರ್ತದೆ ಅವ್ನಿಗೊಂದು ತಲೆ ಇರ್ತದೆ ಆ ಕಾಂಗ್ರೆಸ್ ಅವರು ಬಿ ಜೆ ಪಿ ಅವ್ರು ಸುಮ್ಮನೆ ಅವ್ರವ್ರೇ ಹೊಡೆದಾಡಿ ಏನು ಪ್ರಯತ್ನ ಅದು ಸುಮ್ಮನೆ ಅವ್ರವ್ರದು ಅದು ಮಾಡೋವನ್ನೆ ಬಸ್ ಅದು ಫ್ರೀ ಮಾಡೋವನ್ನೆ ಅದು ಬಸ್ ಇಲ್ಲದೆ ಅವನಿಗೆ ಆಟೋ ಬಾಡಿಗೆನೇ ಇಲ್ಲ ಅದಕ್ಕೂ ಬೇರೆ ಡಿ ಎಲ್ ಬೇರೆ ಓಲಾ ಉಬರು ಅಟ್ಯಾಚ್ ಮಾಡಬೇಕದು ಡಿ ಎಲ್ ಬೇಕಲ್ಲ ಇವಾಗ ಹ್ಯಾಂಡಿಕ್ಯಾಪ್ ಅವ್ರಿಗೆ ಡಿ ಎಲ್ ಎಲ್ ಸಿಗ್ತದೆ ಡಿ ಎಲ್ ಇಲ್ಲದೆ ನಾನು ಓಡಿಸ್ತಾ ಇದ್ದೀನಿ ಗಾಡಿ ಸುಮ್ಮನೆ ಅದು ಎಷ್ಟಾದರೂ ಸಿಗಲಿ ಒಂದು 100 ₹200 ಅದು ಸಿಗಲಿ ಅದೇನೋ ಒಂದು ಜೀವನ ಅದು ಕಟ್ತಾ ಇದು ಮನೆ ಬಾಡಿಗೆ ಅದು ಕಟ್ಟೋಕ್ಕಾಗ್ತದೆ ಅದು ಮಸೀದಿ ಹತ್ತಿರ ನಾವು ಏನಕ್ಕಂದ್ರೆ ಒಂದು ರೂಮ್ ಇಲ್ಲ ಬೇರೆ 10 ಅಡಿ ಜಾಗ ಅದು ಅದಕ್ಕೆ 4,000 ₹ ಬಾಡಿಗೆ ಕಟ್ತಾ ನಾನು ಸುಮ್ಮನೆ ಅದು ಹೇಳಿದೆ ನಾನು ಇದ್ದಿಲ್ಲ ಅಣ್ಣ ಏನಕ್ಕಂದ್ರೆ ಅಲ್ಲಿರೋದು ಸಿದ್ದರಾಮಯ್ಯ ಅಂತ ಅವರೇ ಅವರು ಇದು ಮಾಡ್ತಾಯಿಲ್ಲ ಆ ರಾಮದಾಸ್ ಅವರೇ ಅವರು ಇದು ಮಾಡ್ತಾಯಿಲ್ಲ ಏನೋದು ಪುನೀತ್ ರಾಜ್ಕುಮಾರ್ ಅದು ಏನದು ಪುನೀತ್ ರಾಜ್ಕುಮಾರ್ ಇಲ್ಲ ಏನಕ್ಕಂದ್ರೆ ಅದು ಪ್ರತಾಪ್ ಸಿಂಹ ಅದೇನು ಮಾಡೋಕ್ಕದು ಸುಮ್ಮನೆ ಅದು ಇವಾಗ ನಾನು ಓದಿದ್ದೀನಿ ಅಷ್ಟು ಓದಿ ನಾನು ಐ ಟಿಯನ್ನು ಮಾಡಿದ್ದೀನಿ ಡಿಪ್ಲೊಮೂ ಮಾಡಿದ್ದೀನಿ ಅದೇ ನಾನೇ ಹೋಗಿ ಎಕ್ಸಾಮಲ್ಲಿ ಹುಬ್ಳಿಯಲ್ಲಿ ಬರೆದಾಗ ಅವನೇ 5 ಲಕ್ಷ ರೂಪಾಯಿ ಕೇಳ್ದ 2002 ಆಗಬೇಕಿತ್ತು ಕೆಲಸ ಅದೇ ನನ್ನ ಹಣೆ ಬರುತ್ತಲ್ಲ ಅದಿಲ್ಲ ಅದು ಕೆಲಸ ಸುಮ್ಮನೆ ಅದು ಕೆಲಸನೂ ಸಿಕ್ಬಿಟ್ರೆ ಅದು 5 ಲಕ್ಷ ರೂಪಾಯಿ ಕೊಟ್ಟರೆ ಅದು ಹೆಂಗೋ ಸಾಲ ಮಾಡಿ ಕೊಡ್ಬೋದು ಅದೇ ಯಾವ ಗ್ಯಾರಂಟಿಯನ್ನು ಅವನು ಕೊಡ್ತಾನೆ ಅಂದ್ಬಿಟ್ಟು ಯಾವ ಗ್ಯಾರಂಟಿಯನ್ನು ಅವನು ಸುಮ್ಮನೆ ಅದು ಹೋಯ್ತು ಅದು ಹೋಯ್ತು ನಾನು ಹೆಂಗದು ಸಾಲ ಮಾಡಿಬಿಟ್ಟು ಅದೇನೋ ಒಂದು ಕೊಡ್ತಾ ಇದ್ದೆ ಏನೋ ಒಂದು ಹೇಳ್ಬೋದಿತ್ತು ಸಾಲ ಮಾಡೋದು ಹೆಂಗದು ಕೊಟ್ಬಿಟ್ಟು ಎಷ್ಟೊಂದು ನಾನೇ ನೋಡಿದ್ದೇನಲ್ಲ ಎಲ್ಲವನು ಸಾಲ ಇಸ್ಕೊಂಡು ಅವರು ಫುಟ್ಪಾತಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತವ್ರೆ ಸುಮ್ಮನೆ ಅದು ಪ್ರಯೋಜನ ಇಲ್ಲ ಅದೆಲ್ಲ ಓದಿ ಅಷ್ಟೊಂದು ಇವಾಗ ನನಗೊಂದು ಬಾಡಿಗೆ ಸಿಕ್ಕಿತ್ತು ಅದು ಅವರು MA BS ಮಾಡಿರೋದು ಏನು ಮಾಡ್ತವ್ರೆ ಹೋಟ್ಲು ಮನೆ ಕೆಲಸ ಮಾಡ್ತವ್ರೆ ಪಾಪ ಲೇಡೀಸು ಗಾಂಧಿನಗರದವು ಅದಕ್ಕೋಸ್ಕರ ನಾನು ಹೇಳ್ಕೊಳ್ಳೋದಿಷ್ಟೇ ಅದು ಯಾವನಾದ್ರೂ ಗೆಲ್ಲಿ ಏನಾದರೂ ಗೆಲ್ಲಿ ನನಗೆ ಆ ಥರ ಪರ್ಮಿಷನೂ ಇಲ್ಲ ಹೇಳೋದು ಆತ ನಾನು ಸಿಕ್ಕಿಲ್ವಲ್ಲ ಕೈಗೆ ನಾನು ಹೇಳೋಕ್ಕೆ ಏನಕ್ಕಂದ್ರೆ ನನಗೆ ನಡೆಯೋಕ್ಕೂ ಮುಂದೆ ಆಗೋಲ್ಲ ಸುಮ್ಮನೆ ಆಟೋದಲ್ಲಿ ಮುಂದೆ ಕೂತ್ಕೊಳ್ಳೋದು ಬೈಕಿ ಕೈಕಾಲು ಚೆನ್ನಾಗಿದೆ ನಾನು ಇದೇ ಹೇಳ್ತಾ ಇರಲಿಲ್ಲ ಟಿ ವಿ ಎಲ್ಲ ಹೇಳ್ತಾ ಇರಲಿಲ್ಲ ಅದು ಕೈಕಾಲು ಚೆನ್ನಾಗಿದೆ ಏನೋ ಒಂದು ಲಾರಿ ಅದು ಓಡಿಸ್ಕೊಳ್ತಿದ್ದೆ ಏನೋ ಒಂದು ಸಂಬಂಧ ಮಾಡ್ತಾಯಿದ್ದೆ ಆಟೋ ಅದು ಓಡಿಸ್ತಾಯಿದ್ದೆ ಲಾರಿ ಇದು ಆಪ್ ಆಟೋ ಅದು ಇದಕ್ಕೂ ಡಿ ಎಲ್ ಇಲ್ಲ ಆ ಥರ ಇದ್ದ ಏನು ಮಾಡೋಕ್ಕಾಯ್ತದೆ ನಾನು ಹೇಳಿ ಸಾಕಾಗ್ಬಿಟ್ಟಿದ್ದೆ 2006 2002 ಸಿಗಬೇಕಿತ್ತು 2010 ಐ ಟಿ ಐ ಮುಗ್ದು ಎಲ್ಲ ಕ್ಲಿಯರಾಗಿ ಐ ಟಿ ಅದು ಮಾಸ್ಕ್ ಕಾರ್ಡ್ ಹಂಗೆ ಮಡಗಿದ್ದೀನಿ ಇನ್ನು ಅದು ಏನು ಟಚ್ಚೆ ಮಾಡಿಲ್ಲ ನಾನು ಸುಮ್ಮನೆ ಅದು ರೈಲ್ವೆಯಲ್ಲಿ ಎಕ್ಸಾಮ್ ಬರೀತಾ ಇದ್ದೆ 35 ವರ್ಷ ಗಂಟ ಐತೆ ಇನ್ನು ಇವಾಗ ನನಗೆ 33 ವರ್ಷ ಅದ್ದಿದ್ವೆ ಇವಾಗ ಎಕ್ಸಾಮ್ ಬರೆದು ಅದು 25 ಎಕ್ಸಾಮ್ ಬರ್ದಿನಿ ಅದು ಒಂದು ಪಾಸ್ ಅಂತ ಬರಲಿಲ್ಲ ಅದು ಹೇಳೋದು ಅದು ಏನು ಮಾಡೋಕ್ಕಾಯ್ತದೆ ಕಂಪ್ಯೂಟ್ರಲ್ಲಿ ಹೋಗಿ ಚೆಕ್ ಮಾಡಬೇಕು ನೀನು
ಸುಮ್ಮನೆ ಎಕ್ಸಾಮ್ ಬರೆದ್ಬಿಟ್ಟು ಬಂದ್ಬಿಡ್ತೀಯಾ ನೀನು ಅಂತ ಹೇಳ್ತಾರೆ. ಇವಾಗ ಲೆಟ್ರ್ ಬಂದಿರ್ತಾನೆ ಹೋಗೋದು, ಲೆಟ್ರ್ ಬರಲಿಲ್ಲ ಅಂದರೆ ನಾನು ಯಾವ್ದಂತ ಒಂದು ಒಳ್ಳೆ ಸುಮ್ಮನೆ ಅದೆಲ್ಲ ಎದ್ದು ಪ್ರಾಬ್ಲಮ್ ಇಲ್ಲ. ಅದು ಏನಂದರೆ ಮನೆದೊಂದು ಅಷ್ಟೇ, ಅದು ಏನಾದರೂ ಆಗಲಿ ಪಾಪ ಬಡೋದು ನಮಗಿಂತ ಬಡೋದು ಇದ್ದರೆ ಅವ್ರಿಗೆ ಅದು ಹೆಲ್ಪ್ ಮಾಡಬೇಕು. ಅದು ಸುಮ್ಮನೆ ಅದು ಬೀದಿ ಮೇಲೆ ಮಲಗೋತಾರೆ ಪಾಪ, ಇಲ್ಲದೇ ಇರೋವಂಗೆ ಅದು ಕಾಲಿದವನ್ ಕೈ ಇಲ್ಲದೇ ಅವನಿಗೆ ಯಾರೂ ಹೆಲ್ಪ್ ಮಾಡಲ್ಲ. ಎಲ್ಲಾದರೂ ಓದೋದು ಓದೋದು ಓದೋ ಸ್ಥಿತಿ ನೋಡೋದು ಅಷ್ಟೇ, ನಂದೇ ನಂದು ಸ್ಥಿತಿ ನೋಡ್ಕೋಬೇಕು. ಇವಾಗ ಬೇರೆ ಅದು ನಾನು ನೋಡೋಕ್ಕಾಯ್ತದಾ? ಮತ್ತು ಅವ್ರು ಜನ ಏಕೆ ತಾನೆ ನೋಡಬೇಕು, ಮೇನು ಮೇನ್ ಅವರೇ ನೋಡಿಲ್ಲ ಅಂದರೆ ನಾನು ನೋಡಿ ಏನು ಏನಕ್ಕಂದರೆ ನನ್ನ ಮುಂದೆನೇ ಎಷ್ಟೊಂದು ಆಕ್ಸಿಡೆಂಟ್ ಆಗೈತೆ ಗೊತ್ತಾ? ನಾನು ಎತ್ತಕ್ಕಾಗಲ್ಲ, ಬರೀ ನಿಲ್ಲಿಸ್ಬಿಟ್ಟು ಗಾಡಿ ಅಲ್ಲಿ ಸೈಡಲ್ಲಿ ಹೋಗಿದ ತಕ್ಷಣವೇ ಪಾಪ ಬೇರೆ ಯಾರಾದರೂ ಬಂದು ಹೋದ್ರೆ ಎತ್ತುತ್ತವೆ ಗಾಡಿಗಳು. ಸುಮ್ಮನೆ ಆ ಥರ ಗಾಡಿಗಳು ಹೆಚ್ಚಾಗ್ಬಿಟ್ರೆ ಅದು ಅವನು ಥರ ಇರ್ತದೆ, ಒಂದೊಂದು ಮೈಂಡು ಒಂದೊಂದು ಥರ ಇರ್ತದೆ, ಅದು ಹೇಳೋಕ್ಕೂ ಆಗಲ್ಲ. ಅದು ಸುಮ್ಮನೆ ಅದು ಹೇಳಿ ಹೇಳಿ ಪ್ರಯತ್ನ ಏನೂ ಇಲ್ಲ, ಒಂಥರ ಒಂದು ಹಸು ಮುಂದೆ ಹೇಳೋಂಗೆ ನಾವು ಅದು ಹೇಳಿದ್ರೆ ನನಗೂ ಒಂಚೂರು ಇದ್ದಾಗಲ್ಲ. ಅದು ಯಾವನಾದರೂ ಇಲ್ಲಿ, ಅದು ಕಾಂಗ್ರೆಸ್ ಆದರೂ ಇಲ್ಲಿ, ಬಿ ಜೆ ಪಿ ಆದರೂ ಇಲ್ಲಿ, ಇಲ್ಲ ಅದು ತನ್ವೀರ್ ಸೆಟ್ ಆದರೂ ಇಲ್ಲಿ, ಅವನಾದರೂ ಕೊಡ್ನ? ಅವನಿಲ್ಲ ಅಂದ್ ಆ ಜಾಗದಲ್ಲಿಲ್ಲ ಅಂದ್ಬಿಟ್ಟು ನಾನು ಈ ಜಾಗದಲ್ಲಿ ತಾನೇ ಇರೋದು, ಅಶೋಕ ಭವನ ತಾನೇ ಇರೋದು. ಇವಾಗ ಅದು ಲಿಂಕ್ ಆಗಿ ಹೆಂಗ್ ಯಾವ ಥರ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಅಷ್ಟೊಂದು ಓದಿದ್ದೀನಿ, ಅದು ಅವನದು ಓದೆ ಅವ್ನು ಹೇಳ್ತಾನೆ, ಅವನದು ಓದೆ ಅವ್ನು ಹೇಳ್ತಾನೆ, ಅದು ಯಾವ ಕಾರಣದಿಂದ ಅವನು ಹೇಳ್ತಾನೆ ಆ ಥರ? ಅಷ್ಟೊಂದು ಓದಿನೂ 5 ಲಕ್ಷ ರೂಪಾಯಿ ಕೊಟ್ಬಿಡ್ದೆ, ನನಗೇನೂ ಇಲ್ಲ, ಸಾಲ ಮಾಡಿಬಿಟ್ಟು ಹೆಂಗಾದರೂ ಕೊಟ್ಬಿಡ್ದೇನೆ. ಇವಾಗ ಅದು ರಿಟೈರ್ಡ್ ಆಗೋಯ್ತು ಅವರು, ಆ ಡಿಗ್ರೂಸು ಮತ್ತು ಈ ರೈಲ್ವೆ ಶಾಪನು, ಅದು ಅವನಾಗಿದ ತಕ್ಷಣ ತಿರ್ಗಾ ಇನ್ನೂ ಬೇರೆ ಬಂದ್ಬಿಟ್ಟವನ್ನೇ, ಅದೇ ತಿಂಗಳಿಗೆ 10,000 ರೂಪಾಯಿ ಅಂದೆ ಬಾಡ ಇದು ಏನು ಅದೇನು ಹೇಳೋದು ಸ್ಯಾಲ್ರಿ ಅನ್ನೋದು. ಅದಕ್ಕೋಸ್ಕರ ನನಗೆ ಸ್ಯಾಲ್ರಿ ಅದು ಸಾಕಾಯ್ತಿಲ್ಲ, ಸುಮ್ಮನೆ ಅದು ಅವ್ನು ಹೇಳೋ ಟೈಮ್ಗಿನ್ನ ಹೋಗ್ಬೇಕಂತೆ. ಅದ್ಯಾವುದು ಅದು ಏನಕ್ಕಂದ್ರೆ ಹಣೆ ಭಾಗದಲ್ಲಿ ಇದ್ದ ತಾನೇ ಕೆಲಸ ಸಿಗೋದು. ನಮ್ಮ ಕತೆ ನಾವು ಮಾಡ್ತೀವಿ, ಕೈಯಲ್ಲಿ ಎಷ್ಟು ಆಯ್ತದ ಅಷ್ಟು ಮಾಡ್ತೀವಿ, ಇಲ್ಲಾಂದ್ರೆ ಅದು ಬಿಟ್ಟರೆ ಅದು ಏನು ಮಾಡೋಕ್ಕೂ ಆಗಲ್ಲ. ಏನಕ್ಕಂದ್ರೆ ಕಾಲು ಚೆನ್ನಾಗಿದ್ದೆ ಏನೋ ಒಂದು ಹೇಳ್ಬೋದು, ಎಕ್ಕಪ್ಪಗೋದು ಆಗ ಅದು ಏನೋ ಒಂದು ಇದು ಮಾಡ್ಬೋದು, ಇಲ್ಲ ಯಾವುದಾದ್ರು ಹೆಲ್ಪ್ ಮಾಡ್ಬೋದು. ಇವಾಗ ನನ್ನ ಕೈಯಲ್ಲ ಇಲ್ವಲ್ಲ ತಾನೆ, ಮೇಲುಗಡೆ ಇರೋಂತಾನೆ ಅದು. ಇವಾಗ ಎಲ್ಲಾದರೂ ಜನ ಏನೇನು ತಿಳ್ಕೊತಾ ಇರ್ಬೋದಾ? ಈ ಹ್ಯಾಂಡಿಕ್ಯಾಪ್ ಅಂತ ನೋಡಲ್ಲ ಯಾವುದೂ, ಎಲ್ಲ ಅವರ ಸ್ಥಿತಿಯಿಂದ ಅವರ ಇದರಿಂದ ಎಲ್ಲ ನಾನೇ ರಾಜ, ನಾನೇ ಇದು ಮಾಡಬೇಕು. ಬಡವರು ಬಡ್ಡಿ ಮಕ್ಕಳು ಅವ್ರು ಹೆಂಗಾದರೂ ಸಾಯಲಿ, ಅವ್ರು ಹೆಂಗಾದರೂ ಸಾಯಲಿ. ನಾನೇ ಇದು ಬನ್ನೂರಿಗೆ ಹೋಗಿದ್ದೆ, ಜೇಸರ್ ಹಾಸ್ಪಿಟ್ಲಿಂದ ಪಾಪ ಯಾರಿಗೂ ಕರ್ಕೊಂಡು ಹೋಗಿದ್ದೆ. ಅವನು ಏನಂದ ಗೊತ್ತಾ, ನೀನೇ 200 ರೂಪಾಯಿಗೆ ಬಂದೆ, ಅದು ಬೇರೆ ಯಾರೂ ಬರ್ತಾನೆ ಇರಲಿಲ್ಲ ಬನ್ನು ಹೋಗಿ ಅಂತ ಹೇಳ್ಬಿಟ್ಟ ಜೇಸರ್ ಹಾಸ್ಪಿಟ್ಲ್ ಇತ್ತು. ನಾನು ಬೇರೆ ಗ್ಯಾಸ್ದಾಗಲಿ ಅಂತ ನಾನು ಹೋಗಿದ್ದು, ಬೇರೆ ಆ ಥರ ಇದೆ ಆ ಥರ ಇದೆ ಏನೋ ಒಂದು ಮಾಡ್ಬೋದು. ಸುಮ್ಮನೆ ಅದು ಹೇಳೋ ಮುಂದೆ ಹೇಳ್ಬೋದು. ಇವಾಗ ಒಂದೊಂದು ಥರ ಇರ್ತದೆ, ನಾವು ಎಷ್ಟಂತ ಹೇಳಿ.